ಕಾಮೆಂಟ್ಗೆ ನಾನು ಆನ್ಸರ್ ಮಾಡೋದನ್ನ ಬಿಟ್ಟಿದ್ದೀನಿ ಅಂತ ತಿಳ್ಕೊಳ್ತಾರೆ. ಫ್ಯಾಮಿಲಿ ಬೇರೆ ಬೇರೆ ಇದ್ದೀರಿ, ಎಲ್ಲರೂ ಕೂಡು ಕುಟುಂಬ. ನಾವು ಮದುವೆ ಆಗಿ ಡಿವೈಡ್ ಆಗಿದ್ದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ ಸಂಜೆ ಮೇಲೆ ನಾನು ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಸಂಜೆ ಸುಮಾರು 4:15 ಆಗ್ತಾ ಇದೆ. ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿದ್ರೋಣ ಅಂತ ಬಂದೆ. ಅದಕ್ಕಿಂತ ಮುಂಚೆ ಕಿಚನ್ ಹೋಗ್ಬಿಟ್ಟು ಒಂದು 1/2 ಕಪ್ ಟೀ ಮಾಡ್ಕೊಂಡು ಕುಡಿಬೇಕು, ಆಮೇಲೆ ಸಂಜೆ ಕೆಲಸ ಎಲ್ಲ ಶುರು ಮಾಡಿದ್ರೆ ಆಯ್ತು ಅಂತ. ಇವತ್ತು ಸ್ವಲ್ಪ ವ್ಲಾಗ್ ಹೋಗೋದಕ್ಕೆ ಲೇಟ್ ಆಯ್ತು. ಪ್ರತಿದಿನ 12:30ಗೆಲ್ಲ ವ್ಲಾಗ್ ಪಬ್ಲಿಷ್ ಆಗ್ತಾ ಇತ್ತು, ಇವತ್ತು 2 ಗಂಟೆಗೆ ಹೋಗಿದೆ. ಹಾಗಾಗಿ ವ್ಲಾಗ್ ಅನ್ನ ಮತ್ತೆ ಇವಾಗ ಶುರು ಮಾಡ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ನಾನು ವ್ಲಾಗ್ ಅನ್ನ 12:30ಗೆಲ್ಲ ಪಬ್ಲಿಷ್ ಮಾಡ್ತೀನಿ, ಇಲ್ಲ ಎಡಿಟಿಂಗ್ ಅಲ್ಲಿದೆ, ಸ್ವಲ್ಪ ಇನ್ನ ಕೂಡ ಕೆಲಸ ಇದೆ ಅಂತಂದಾಗೆಲ್ಲ 2 ಗಂಟೆಗೆ ಹೋಗುತ್ತೆ. ವ್ಯೂವರ್ಸ್ ಒಬ್ರು ಪ್ರತಿದಿನ ನನ್ಗೆ ಕಾಮೆಂಟ್ ಮಾಡ್ತಾರೆ, ವಿದ್ಯಾ ಅವರೇ ವೇಟ್ ಲಾಸ್ ಟಿಪ್ಸ್ ಅನ್ನ ಶೇರ್ ಮಾಡಿ ಅಂತ. ಸಣ್ಣ ಇರೋರಿಗೆ ದಪ್ಪ ಆಗೋ ಚಿಂತೆ, ದಪ್ಪಕ್ಕಿರೋರಿಗೆ ಸಣ್ಣ ಆಗೋ ಚಿಂತೆ ಅಲ್ವಾ. ಹಾಲನ್ನ ಕಾಯಿಸ್ಬಿಟ್ಟು ಟೀ ಮಾಡ್ತೀನಿ. ಮೊದ್ಲಿಗೆ ಮಧ್ಯಾಹ್ನ ಊಟ ಮುಗಿಸಿದಂತಹ ಪಾತ್ರೆ ಎಲ್ಲ ತೊಳೆದು ಟಬ್ಬಿಗೆ ಹಾಕಿದ್ದೀನಿ. ಇವಾಗ ಪಾತ್ರೆ ಎಲ್ಲ ಜೋಡಿಸ್ಕೊಳ್ಬೇಕು. ನಾನು ಸಣ್ಣ ಪಪ್ಪು ಇಷ್ಟೊತ್ತಿಗೆಲ್ಲ ಬರ್ತಾ ಇದ್ದಾವ ಅಂದ್ರು, ಬಿಸಿ ಇರ್ಬೇಕು. ತಿಂಡಿ ತಿಂತಾ ಇದ್ರೆ ಸುಮ್ನೆ ಕುತ್ಕೊಳ್ತಾನೆ, ಇಲ್ಲಾಂತಂದ್ರೆ ಅವ್ರ ಅಜ್ಜನ ಜೊತೆ ರಿಕ್ಷಾ ರೈಡ್ ಹೋಗಿರ್ಬೇಕು, ಇಲ್ಲಾಂತಂದ್ರೆ ಇಷ್ಟೊತ್ತಿಗೆಲ್ಲ ಬರ್ತಾ ಇದ್ದ ಮೇಲ್ಗಡೆ ಚಿಕ್ಕಮ್ಮ ಅಂತ. ಸ್ಕೂಲಿಂದ ಬರ್ತಾ ಒಂದ್ ರೌಂಡ್ ಬರ್ತಾನೆ ಮೇಲ್ಗಡೆ, ಬಂದಿದ್ದೆ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಏನಾದ್ರೂ ತಿನ್ಕೊಂಡ್ ಬರ್ತಾನೆ. ಕೆಲವೊಂದಿನ ಕೇಳ್ತಾನೆ, ಇಲ್ಲಿ ಏನಾದ್ರೂ ವೆರೈಟಿ ಇದೆಯಾ, ಇಲ್ಲಿ ಏನಿದೆ ಚಿಕ್ಕಮ್ಮ ತಿಂಡಿ ಕೊಡು ಅಂತ. ಕೆಲವೊಂದಿನ ಕೆಳಗಡೆ ತಿಂಡಿ ತಿನ್ಕೊಂಡ್ ಬರ್ತಾನೆ. ಟೀ ಕೂಡ ರೆಡಿ ಆಯ್ತು. ಈ ಬೇಸಿಗೆ ಕಾಲದಲ್ಲಿ ಟೀ ಕಾಫಿಗಿಂತಾನು ಫ್ರೂಟ್ಸ್ ಎಲ್ಲ ಜಾಸ್ತಿ ತಿನ್ಬೇಕು. ನಮ್ ಕಡೆ ಅಂತೂ ಸಿಕ್ಕಾಪಟ್ಟೆ ಶೆಕೆ ಸ್ನೇಹಿತರೆ. ಮನೆಯಲ್ಲಿ ಫ್ರೂಟ್ಸ್ ಎಲ್ಲ ಮುಗ್ದೋಗಿತ್ತು, ಹಾಗಾಗಿ ನಾನು ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ನಲ್ಲಿ ಫ್ರೂಟ್ಸ್ ಅನ್ನ ಆರ್ಡರ್ ಹಾಕಿದೀನಿ. ಮೆಗಾ ಸೇವಿಂಗ್ ಫೆಸ್ಟಿವಲ್ ನಡೀತಾ ಇದೆ, ಒಳ್ಳೆ ಡಿಸ್ಕೌಂಟ್ ಕೂಡ ಸಿಕ್ತು ನನ್ಗೆ. ಇವಾಗ ನಾನು ಬಿಸಿ ಬಿಸಿ ಟೀ ಕುಡ್ದು ಹಾಗೆ ವೇಟ್ ಲಾಸ್ ಟಿಪ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸಂಜೆ ಹೊತ್ತು ಟೀ ಜೊತೆ ಸ್ವಲ್ಪ ಆದ್ರೂ ನನ್ಗೆ ಸ್ನಾಕ್ಸ್ ಅಂತೂ ಬೇಕೇ ಬೇಕು. ನಮ್ಮ ಮನೆಯಲ್ಲಿ ಸ್ನಾಕ್ಸ್ ತಿನ್ನೋರು ನಾನು ಸಾನು ಪಾಪು ಇಬ್ರೇನೆ. ನಮ್ಮ ಮನೆಯವರಿಗೆ ಏನು ಅಷ್ಟೊಂದು ಲೈಕ್ ಆಗೋದಿಲ್ಲ. ಟೀ ಎಲ್ಲ ಕುಡ್ದು ಇವಾಗ ತಾನೇ ನಾನು ಹಾಲಿಗೆ ಬಂದ್ ಕೂತಿದ್ದೀನಿ. ಮೊದ್ಲಿಗೆ ವೇಟ್ ಲಾಸ್ ಟಿಪ್ಸ್ ಅನ್ನ ಶೇರ್ ಮಾಡ್ಬಿಡೋಣ ಅಂತ. ಸಣ್ಣ ಪಾಪು ಬಂದ್ರೆ ಮಾತಾಡೋದಕ್ಕೆ ಬಿಡೋದಿಲ್ಲ. ಅದಕ್ಕಿಂತ ಮುಂಚೆ ಇವತ್ತಿನ ವ್ಲಾಗ್ಗೆ ಒಂದು ಕಾಮೆಂಟ್ ಇತ್ತು. ಇತ್ತೀಚೆಗೆ ನಿಮ್ಮ ಕಾಮೆಂಟ್ಗೆ ನಾನು ಆನ್ಸರ್ ಮಾಡೋದನ್ನ ಬಿಟ್ಟಿದ್ದೀನಿ ಸ್ನೇಹಿತರೆ. ನಾನು ನಿಮ್ಗೆ ಪಾಸಿಟಿವ್ ಆಗಿ ಉತ್ತರ ಕೊಟ್ರು ಕೂಡ ಅಂದ್ರೆ ನೆಗೆಟಿವ್ ಕಾಮೆಂಟ್ ಅಂತಾನೆ ಇವರು ಮೆನ್ಷನ್ ಮಾಡ್ತಾರೆ ಅಂತ ತಿಳ್ಕೊಳ್ತಾರೆ. ಹಾಗಾಗಿ ನವ್ಯ ಅವರ ಮೆಸೇಜ್ ಅನ್ನ ಇವತ್ತು ಓದ್ತಾ ಇದ್ದೀನಿ. ನವ್ಯ ಅವರೇ ಬ್ಯಾಡ್ ಕಾಮೆಂಟ್ ಅಂತ ನಾನು ತಗೊಂಡಿದ್ದಲ್ಲ. ನವ್ಯ ಅವರು ಇವತ್ತಿನ ವ್ಲಾಗ್ಗೆ ಕಾಮೆಂಟ್ ಹಾಕಿದ್ರು, ನೀವ್ ಯಾಕೆ ಎಲ್ಲಾ ಫ್ಯಾಮಿಲಿ ಬೇರೆ ಬೇರೆ ಇದ್ದೀರಾ ಕೇಳಬಹುದಾ ಅಂತ. ನಾನು ನಿನ್ನೆ ಇಲ್ಲಿ ಹೊರಗಡೆ ನಿಂತಿದ್ದೆ ಅಲ್ವಾ, ಅವಾಗ ಹೇಳಿದ್ದೆ ಶಾರದತೆ ಕೆಳಗಡೆ ಬಂದಿದ್ರು, ಆಯ್ ಮತ್ತೆ ಅಕ್ಕ ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ರು, ನಾನು ಇಲ್ಲಿಂದ ಮಾತಾಡ್ದೆ ಅಂತ. ಹೌದು, ಎಲ್ಲರೂ ಕೂಡ ಬೇರೆ ಬೇರೆ ಇದ್ದೀವಿ ಸ್ನೇಹಿತರೆ. ಅಂದ್ರೆ ಮುಂಚೆ ಕಾಲ ಆಯ್ತು ಅಲ್ವಾ, ಚಿಕ್ಕಪ್ಪಂದಿರು ಎಲ್ಲರೂ ಕೂಡು ಕುಟುಂಬ ಇರೋದು. ಇವಾಗೆಲ್ಲ ತುಂಬಾನೇ ಅಪರೂಪ, ನೋಡೋದಕ್ ಸಿಗೋದಿಲ್ಲ. ಎಲ್ಲೋ ಒಂದೊಂದ್ ಮನೆಯಲ್ಲಿ ಇರಬಹುದು ಕೂಡು ಕುಟುಂಬ, ಇಲ್ಲ ಅಂತ ಅಲ್ಲ. ಒಂದು ಇನ್ನ ಒಂದು, ಬಹಳಷ್ಟು ಜನ ಯಾವಾಗ್ಲೂ ನನ್ಗೆ ಅವಾಗ ಅವಾಗ ಕೇಳ್ತಾರೆ, ನೀವ್ ಯಾಕೆ ಎಲ್ಲರೂ ಸಪರೇಟ್ ಇದ್ದೀರಿ ಅಂತ. ನಾನು ತುಂಬಾ ಬಾರಿ ಅಂದ್ರೆ ವ್ಲಾಗ್ ಅಲ್ಲಿ ಹೇಳಿದ್ದೆ, ಇದು ಮನೆಯ ಹಿರಿಯವರ ನಿರ್ಧಾರ ಅಂದ್ರೆ ಮಾವ ಅವರ ನಿರ್ಧಾರ. ನಾವು ಮದ್ವೆ ಆಗಿ ಬರೋದಕ್ಕಿಂತ ಮುಂಚೆನೆ ಎಲ್ಲರೂ ಬೇರೆ ಬೇರೆ ಮನೆನ ಕಟ್ಕೊಂಡಿದ್ರು. ಇಲ್ಲಿನು ಅಷ್ಟೇನೆ, ಮಾವ ಅವರು ಅಂದ್ರೆ ಮೇಲ್ಗಡೆ ಒಬ್ರಿಗೆ ಕೆಳಗಡೆ ಒಬ್ರಿಗೆ ಅಂತ ಮಾಡಿದ್ದಾಗಿತ್ತು. ಇಷ್ಟೇನೆ ಉತ್ತರ ಸಿಕ್ತು ಅಂತ ಅನ್ಕೊಂಡಿದೀನಿ. ಇನ್ನ ನಿಮ್ಗೆ ಡೀಟೇಲ್ ಆಗಿ ಹೇಳ್ಬೇಕಂತಂದ್ರೆ, ಮಾವ ಅವರು ಎಲ್ಲ ಮದ್ವೆಗಿಂತ ಮುಂಚೆ ಅಮ್ಮನ ಮನೆ ಇತ್ತಲ್ವಾ, ಅಲ್ಲೇ ಇದ್ರು ಅಣ್ಣ ತಮ್ಮಂದಿರೆಲ್ಲ. ಹೋಗ್ತಾ ಹೋಗ್ತಾ ಫ್ಯಾಮಿಲಿ ಬೆಳೆಯುತ್ತಲ್ವಾ, ಮದ್ವೆ ಆದ ನಂತರ ಮಕ್ಕಳು ಈ ತರ, ಹಾಗಾಗಿ ಎಲ್ಲರೂ ಕೂಡ ಡಿವೈಡ್ ಆಗಿದ್ದು. ಇಷ್ಟೇನೆ. ಇನ್ನ ವೇಟ್ ಲಾಸ್ ಟಿಪ್ಸ್ ಬರೋಣ. ಸ್ವಲ್ಪ ನಾನು ನೋಟ್ ಮಾಡ್ಕೊಂಡಿದೀನಿ, ಹಾಗೆ ಕೂತ್ಕೊಂಡು ಹೇಳೋದಕ್ ಹೋದ್ರೆ ಮರ್ತು ಹೋಗುತ್ತೆ. ಹಾಗಾಗಿ ಬಹಳಷ್ಟು ಜನ ವೇಟ್ ಲಾಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಊಟ ತಿಂಡಿ ಎಲ್ಲ ಬಿಟ್ಬಿಡ್ತಾರೆ. ಆ ರೀತಿ ಎಲ್ಲ ವೇಟ್ ಲಾಸ್ ಮಾಡೋದಕ್ ಹೋಗ್ಬೇಡಿ. ಇನ್ನ ಒಂದು, ತುಂಬಾ ಜನಕ್ಕೆ ತಲೆನಲ್ಲಿ ಕುತ್ಕೊಂಡಿರತ್ತೆ, ಅವ್ರು ಸಣ್ಣ ಇದ್ದಾರೆ ನಾನು ಸಣ್ಣ ಇರ್ಬೇಕು. ಇನ್ನ ತುಂಬಾ ಜನ ಸಣ್ಣಕ್ಕಿರೋರಿಗೆ ಅವರು ದಪ್ಪ ಇದ್ದಾರೆ ನಾನು ಸ್ವಲ್ಪ ದಪ್ಪ ಆಗ್ಬೇಕು ಅಂತ. ಇವೆಲ್ಲದಕ್ಕಿಂತ ಮುಂಚೆ ನೀವು ವಿಚಾರ ಮಾಡ್ಬೇಕಾಗಿದ್ದು ಇಷ್ಟೇನೆ, ನೀವು ಆರೋಗ್ಯವಾಗಿದ್ದೀರಾ? ಆರೋಗ್ಯವಾಗಿದ್ರೆ ಸಾಕಲ್ವಾ? ಸಾನು ಪಾಪು ಬಂದ್ರೆ, ಓ ಮಗ, ಹೌದಲ್ಲ ಮಗ, ಸ್ವಲ್ಪ ನಾನು ಉಳಿಸೆ, ನನ್ ಮರಿ ಇದೆಯಲ್ಲ. ಮ
ಸಾನು ಪಾಪು ನೋಡಿ, ಸಾನು ಹೆಂಗ್ ವೆಲ್ಕಮ್ ಮಾಡ್ದಲ್ಲ, ನೈಸ್ ಅಂತ ಹೇಳ್ರು ಮಗ್ನೆ. ನಿಂಗೆ ಕಡೆ ಹೇಳ್ರು ಸಾನು ಒಂದ್ ಹಾಯ್ ಮಾಡಿ ವಿದ್ಯಾ, ನನ್ ಕಡೆಯಿಂದ ಹಾಯ್ ಹೇಳಿ ಅಂತ. ಮಿಂಚಕ್ಕ ಮೆಸೇಜ್ ಮಾಡ್ಕೊ, ನೀನು ಹಾಯ್ ಮಾಡ್ಬಿಡು ಮಗ್ನೆ. ಹಾಯ್ ಟೂ ಟೈಮ್ಸ್ ಆಯ್ತು ಹಾಯ್ ಮಾಡೋದು. ಅದೇನೇ ಅದು, ಆನು ಮನೆ ಕಂಜೂಸ್ ಆಗಿದ್ದೇನೆ. ಜೀರೋ ಮಾಡ್ಬೇಕ ಜೀರೋ ಶಕೆ ಅಲ್ಲ ಮಗ, ಸಿಕ್ಕಾಪಟ್ಟೆ ಶಕೆ ಅಲ್ಲ ಮಗ. ಪ್ಯಾನ್ ಆನ್ ಮಾಡುವ. ನಾನು ಸಾಲು ಪಾಪು. ಗುಡ್ ಫ್ರೆಂಡ್ಸ್ ಮಾತಾಡ್ತ ಮಗ. ಸಾನು ಪಾಪು ಕೂಡ ಇಲ್ಲೇ ಇದ್ದಾನೆ, ರೂಮ್ ಅಲ್ಲಿ ಆಟ ಆಡ್ತಾ ಇದ್ದಾನೆ. ನಾನು ಹೇಳ್ದೆ ಮಗ್ನೆ ವಿಡಿಯೋ ಮಾಡ್ಕೊಳ್ಬೇಕು, ಸ್ವಲ್ಪ ಅರ್ಜೆಂಟ್ ಇದೆ ಅಂತ. ನೀನ್ ಮಾತಾಡು ಚಿಕ್ಕಮ್ಮ, ನಾನು ರೂಮ್ ಅಲ್ಲಿ ಆಟ ಆಡ್ತೀನಿ ಅಂತ ಹೋಗಿದ್ದೇನೆ ಸಾನು. ಬೇಗ ಬೇಗನೆ ನಾನು ಇವಾಗ ವೇಟ್ ಲಾಸ್ ಟಿಪ್ಸ್ ಅನ್ನ ಶೇರ್ ಮಾಡ್ತೀನಿ. ಬಹಳಷ್ಟು ಜನ ಅನ್ಕೊಳ್ತಾರೆ ವೇಟ್ ಲಾಸ್ ಮಾಡ್ಬೇಕಂತ ಹೇಳ್ಬಿಟ್ಟು, ಅಂದ್ರೆ ಊಟ ತಿಂಡಿ ಎಲ್ಲ ಬಿಡ್ತಾರೆ, ಆ ತರ ಎಲ್ಲ ಮಾಡೋದಕ್ ಹೋಗ್ಬೇಡಿ. ಮೊದ್ಲೇದಾಗಿ ವೇಟ್ ಲಾಸ್ ಮಾಡ್ಕೊಳ್ಳೋರು ಹೊರಗಡೆ ತಿಂಡಿನ ಅವಾಯ್ಡ್ ಮಾಡಿ, ಅಂದ್ರೆ ಹೊರಗಡೆ ಈ ಪಾನಿಪುರಿ ಮಸಾಲ ಪುರಿ ಇಂಥದ್ದೆಲ್ಲ ತಿಂತೀರಿ ಅಲ್ವಾ, ಅದನ್ನೆಲ್ಲ ಅವಾಯ್ಡ್ ಮಾಡಿ. ಅದ್ರ ಜೊತೆ ಆಯಿಲಿ ಫುಡ್ ಅನ್ನ ಆದಷ್ಟು ಕಡಿಮೆ ಮಾಡಿ. ಎಣ್ಣೆನಲ್ಲಿ ಕರೆದಂತಹ ತಿಂಡಿಗಳೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ. ನೀವು ಈ ಅಡುಗೆ ಎಣ್ಣೆನ ಎಷ್ಟು ಕಡಿಮೆ ಉಪಯೋಗಿಸ್ತೀರಿ ಅಲ್ವಾ, ಅಷ್ಟು ಆರೋಗ್ಯವಾಗಿರ್ತೀರಿ. ಅಡುಗೆ ಎಣ್ಣೆ ಮಾತ್ರ ಆರೋಗ್ಯಕ್ಕೆ ಒಳ್ಳೇದಲ್ವೇ ಅಲ್ಲ. ನಾನು ಕೂಡ ತುಂಬಾ ಜನ ಹೇಳಿದ್ದನ್ನ ಕೇಳಿದ್ದು, ಊಟ ಮಾಡುವಾಗ ಅಂದ್ರೆ ಊಟದ ಜೊತೆ ಕೆಲವೊಂದಿಷ್ಟು ಹಸಿ ತರಕಾರಿಗಳನ್ನ ತಿನ್ಬೇಕಂತೆ, ಅಂದ್ರೆ ವೇಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಮಾಡತ್ತೆ ಅಂತ ಹೇಳ್ತಾರೆ. ಹಸಿ ತರಕಾರಿಗಳು ಅಂದ್ರೆ ನೀವು ರೈಸ್ ಅನ್ನ ಇಷ್ಟು ತಗೊಂಡ್ರೆ ಅದ್ರ ಜೊತೆ ಒಂದು ಸ್ವಲ್ಪ ಹಸಿ ತರಕಾರಿನ ತಿನ್ನುವಂತಹ ರೂಢಿ. ಮೊದ್ಲಿಗೆ ನೀವು ಹಸಿ ತರಕಾರಿನ ತಿನ್ಕೊಳ್ಬೇಕು, ಆಮೇಲೆ ಊಟ ಮಾಡ್ಬೇಕು ಈ ತರ. ಇನ್ನ ಒಂದು, ಚಪಾತಿ ತಿಂದ್ರೆ ಸಣ್ಣ ಆಗ್ತಾರೆ ಅಂತ ಹೇಳ್ತಾರೆ. ಮಧ್ಯಾಹ್ನದ ಹೊತ್ತು ಊಟ ಮಾಡಿ ರಾತ್ರಿ ಹೊತ್ತು ಚಪಾತಿ ಕೂಡ ತಿಂದು ಮಲಗಬಹುದು. ತುಂಬಾ ಜನಕ್ಕೆ ಅಂದ್ರೆ ಅನ್ನನೇ ಊಟ ಮಾಡ್ಬೇಕು, ಅನ್ನ ಊಟ ಮಾಡ್ಲಿಲ್ಲ ಅಂತಂದ್ರೆ ಹೊಟ್ಟೆ ತುಂಬೋದಿಲ್ಲ ಅನ್ನೋ ತರ ಎಲ್ಲ ಇರತ್ತಲ್ವಾ, ಅಂತವ್ರು ಒಂದೆರಡು ಚಪಾತಿ ಜೊತೆ ಒಂದ್ ಇಷ್ಟು ರೈಸ್ ಅನ್ನ ಊಟ ಮಾಡಿ ತೊಂದ್ರೆ ಏನಿಲ್ಲ. ಇನ್ನ ಒಂದು, ಬೆಳಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಲಿಂಬು ಶರ್ಬತ್ ಅದ್ರೂ ಬಿಸಿ ನೀರಲ್ಲಿ ಮಾಡ್ಕೊಂಡು ಕುಡ್ದ್ರೆ ವೇಟ್ ಲಾಸ್ ಆಗತ್ತೆ ಅಂತ ಹೇಳ್ತಾರೆ. ಎಲ್ಲರಿಗೂ ಇದು ಹೊಂದದೇ ಇರಬಹುದು ಸ್ನೇಹಿತರೆ, ಖಾಲಿ ಹೊಟ್ಟಿನಲ್ಲಿ ಅಂದ್ರೆ ಹುಳಿ ಇರತ್ತಲ್ವಾ ಲಿಂಬು, ಹಾಗಾಗಿ ಹೊಂದುವಂತವ್ರು ಖಂಡಿತ ಟ್ರೈ ಮಾಡಿ ನೋಡಿ, ವೇಟ್ ಲಾಸ್ ಆಗತ್ತೆ ಅಂತ ಹೇಳ್ತಾರೆ. ನಾನು ಕೇಳಿದ್ದು, ನಾನು ವೇಟ್ ಲಾಸ್ ಆಗ್ಬೇಕು ಅಂತ ಏನು ಕೂಡ ಟ್ರೈ ಮಾಡ್ಲಿಲ್ಲ. ನಾನು ಇಷ್ಟು ವೀಕ್ ಆಗಿರೋದಕ್ಕೆ ಅಂದ್ರೆ ನನ್ನ ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ತೀನಿ. ವಾಷಿಂಗ್ ಮಷೀನ್ ಇಲ್ಲ, ಪಾತ್ರೆ ತೊಳೆಯೋ ಮಷೀನ್ ಇಲ್ಲ ನಮ್ಮ ಮನೆಯಲ್ಲಿ, ಪ್ರತಿಯೊಂದು ಕೆಲಸನು ನಾನೇ ಮಾಡ್ಕೊಳ್ತೀನಿ. ಇನ್ನ ಒಂದು, ಊಟ ತಿಂಡಿ ಆಗಿದ ನಂತರ ಬಿಸಿ ನೀರನ್ನ ಕುಡಿಯುವಂತಹ ಅಭ್ಯಾಸ ಮಾಡ್ಕೊಳ್ಳಿ. ಬಿಸಿ ನೀರನ್ನ ಕುಡಿಯೋದ್ರಿಂದ ಜೀರ್ಣ ಚೆನ್ನಾಗತ್ತೆ, ಊಟ ತಿಂಡಿ ಎಷ್ಟೇ ಹೆವಿ ಊಟ ಮಾಡಿದ್ರು ಜೀರ್ಣ ಚೆನ್ನಾಗತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆ ಸಂಜೆ ಹೊತ್ತು ವಾಕಿಂಗ್ ಮಾಡುವಂತಹ ಅಭ್ಯಾಸ ಕೂಡ ತುಂಬಾನೇ ಒಳ್ಳೇದು. ಇವಾಗೆಲ್ಲ ಮನೆಯಲ್ಲಿ ಬಟ್ಟೆ ತೊಳೆಯೋದಕ್ಕೆ ವಾಷಿಂಗ್ ಮಷೀನು, ಪಾತ್ರೆ ತೊಳೆಯೋದಕ್ಕೆ ಪಾತ್ರೆ ತೊಳೆಯೋ ಮಷೀನು ಎಲ್ಲಾನು ಕೂಡ ಇರೋದ್ರಿಂದ ಮನೆ ಕಸ ಗುಡಿಸಿ ನೆಲ ಒರೆಸಿ ಹೋಗೋದಕ್ಕೆ ಆಳ್ ಬರ್ತಾರೆ ತುಂಬಾ ಜನರ ಮನೆಗಳಲ್ಲಿ, ಹಾಗಾಗಿ ವ್ಯಾಯಾಮ ಆಗೋದಿಲ್ಲ. ಎಕ್ಸಸೈಸ್ ಕೂಡ ಮಾಡೋದು ತುಂಬಾನೇ ಒಳ್ಳೇದು. ಹಾಗೆ ಸಂಜೆ ಹೊತ್ತಿಗೆ ವಾಕಿಂಗ್ ಹೋಗಿ, ಬೆಳಿಗ್ಗೆ ನಿಮ್ಗೆ ಟೈಮ್ ಸಿಕ್ಕಿದ್ರೆ ಎದ್ದಿದ ತಕ್ಷಣ ಯೋಗ ಮಾಡಿ, ಇದು ಕೂಡ ತುಂಬಾನೇ ಒಳ್ಳೆಯದು ಯೋಗ ಎಲ್ಲ ಮಾಡೋದು. ಹಾಗೆಯೇ ಎಳ್ನೀರನ್ನ ಕುಡಿಯುವಂತಹ ಅಭ್ಯಾಸ ಮಾಡ್ಕೊಳ್ಳಿ, ಇದರಿಂದನು ಕೂಡ ವೇಟ್ ಲಾಸ್ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ವಾರದಲ್ಲಿ ಎರಡು ಈ ತರ. ಸಣ್ಣ ಆಗ್ಬೇಕಂತ ಊಟ ತಿಂಡಿ ಎಲ್ಲ ಬಿಡೋದಕ್ಕೆ ಹೋಗ್ಬೇಡಿ, ನಾನ್ ಹೇಳೋದು ಇಷ್ಟೇನೆ. ಜೊತೆ ಮನೆಯಲ್ಲಿ ಎಣ್ಣೆ ಈ ಮೈದಾ ಆದಷ್ಟು ಕಡಿಮೆ ಮಾಡಿ, ಅಂದ್ರೆ ಕರೆದಂತಹ ತಿಂಡಿಗಳೆಲ್ಲ ತಿನ್ನೋದು ಸ್ವಲ್ಪ ಕಡಿಮೆ ಮಾಡಿ ಇಷ್ಟೇನೆ. ವೇಟ್ ಲಾಸ್ ಮಾಡೋರು ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಅನ್ನ ಜಾಸ್ತಿ ತಿನ್ಬೇಕಂತೆ, ಆದಷ್ಟು ಬೇಗನೆ ವೇಟ್ ಲಾಸ್ ಆಗತ್ತೆ ಅಂತ ಹೇಳ್ತಾರೆ. ನಾನು ಆವಾಗ್ಲೇ ಹೇಳ್ದೆ ಅಲ್ವಾ, ಊಟದ ಜೊತೆ ಸ್ವಲ್ಪ ಹಸಿ ತರಕಾರಿ ತಿನ್ನೋದು ತುಂಬಾನೇ ಒಳ್ಳೇದು.
ಇಷ್ಟು ನನ್ಗೆ ಗೊತ್ತಿದ್ದನ್ನ ಶೇರ್ ಮಾಡಿದೀನಿ, ತುಂಬಾ ದಿನದಿಂದ ನೀವು ಕೇಳ್ತಾ ಇದ್ದೀರಿ ಅನ್ನೋಗೋಸ್ಕರ. ತುಂಬಾ ಜನಕ್ಕೆ ಹೊರಗಡೆ ತಿಂಡಿನೇ ತುಂಬಾ ಇಷ್ಟ ಆಗಿರತ್ತೆ ಮನೆ ತಿಂಡಿಗಿಂತ ಅಂತವ್ರು ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ತಿನ್ನಿ. ಯಾಕೆಂತಂದ್ರೆ ನಿಮ್ಗೆ ಅನ್ಸ್ಬಹುದು ನಾನ್ ಡಯಟ್ ಅಲ್ಲಿ ಇದೀನಿ, ಅದ್ ತಿನ್ಬಾರ್ದು ಇದ್ ತಿನ್ಬಾರ್ದು ಅಂತ. ಅಂದ್ರೆ ಮಾನಸಿಕವಾಗಿ ನಮ್ಗೆ ಒಂದ್ ರೀತಿ ನೆಮ್ಮದಿ ಇರೋದಿಲ್ಲ ಅಲ್ವಾ? ಅಂದ್ರೆ ನಾನ್ ಡಯಟ್ ಅಲ್ಲಿ ಇದೀನಿ, ಸ್ಟ್ರಿಕ್ಟ್ ಆಗಿ ಇದನ್ನ ಫಾಲೋ ಮಾಡ್ಬೇಕು, ಈ ತರ ಮೈಂಡ್ ಸೆಟ್ ಅಲ್ಲಿ ಇರ್ತೀರಿ ಅಲ್ವಾ? ಇರ್ಬೇಕಾಗತ್ತೆ. ಹಾಗಾಗಿ ಹೇಳ್ತಾ ಇರೋದು ವಾರಕ್ಕೊಮ್ಮೆ 15 ಡೇಸ್ ಒಮ್ಮೆ ಎಲ್ಲ ತಿಂದ್ರೆ ಏನು ಆಗೋದಿಲ್ಲ ಸ್ನೇಹಿತರೆ. ಅದನ್ನು ಅಂದ್ರೆ ಕಂಟ್ರೋಲ್ ಅಲ್ಲಿ ತಿನ್ನಿ. ತಿನ್ಬೇಕಂತ ಒಮ್ಮೆಲೆ ಒಂದೇ ಸಾರಿ ಒಂದಿಷ್ಟು ರಾಶಿ ತಿನ್ನೋದಕ್ ಹೋಗ್ಬೇಡಿ ಈ ತರ. ಮಗ ಫೈನ್ ಆಗ್ಲಿ, ಒಂದ್ ನಿಮಿಷ. ಇನ್ನ ಅಮೃತ ಅವ್ರದ್ದು ಒಂದು ಕಾಮೆಂಟ್ ಇದೆ. ಹಲೋ ಅಕ್ಕ, ನನ್ಗೆ ನೀವು ಮತ್ತೆ ಅಣ್ಣ ಅಂದ್ರೆ ತುಂಬಾ ಇಷ್ಟ. ಮಿಸ್ ಮಾಡದೆ ನಿಮ್ಮ ವ್ಲಾಗ್ಸ್ ನೋಡ್ತೀನಿ, ತುಂಬಾ ಪಾಸಿಟಿವಿಟಿ ಸಿಗತ್ತೆ ನಿಮ್ಮ ವ್ಲಾಗ್ಸ್ ನೋಡಿದ್ರೆ. ಇರೋದಲ್ಲಿ ಹೆಂಗೆ ಹ್ಯಾಪಿ ಆಗಿ ಇರ್ಬೇಕು ಅನ್ನೋದನ್ನ ನಿಮ್ಮನ್ನ ನೋಡಿ ತುಂಬಾ ಕಲ್ತಿದ್ದೀನಿ ನಾನು. ಅಣ್ಣ ಅವರಲ್ಲಿರುವ ತಾಳ್ಮೆ, ಅವರ ಒಳ್ಳೆತನಕ್ಕೆ ಮೆಚ್ಚಬೇಕು. ವೈಫ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ನೀವು ಅಷ್ಟೇ ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀರಾ. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಿಮ್ಮ ಮಧ್ಯೆ. ನೀವಿಬ್ರು ಹಸ್ಬೆಂಡ್ ಅಂಡ್ ವೈಫ್ ಅನ್ನೋದಕ್ಕಿಂತ ಬೆಸ್ಟ್ ಫ್ರೆಂಡ್ಸ್ ತರ ಇರ್ತೀರಾ. ಅದು ನನ್ಗೆ ತುಂಬಾ ಇಷ್ಟ. ನೀವಾಯ್ತು, ನಿಮ್ಮ ಫ್ಯಾಮಿಲಿ ಆಯ್ತು, ಇನ್ನೊಬ್ಬರ ತಂಟೆಗೆ ಹೋಗಲ್ಲ. ನಿಮ್ಮ ನೋಡಿ ನಾವು ಕಲಿಯೋದು ತುಂಬಾ ಇದೆ. ನಾನು ಮುಂಚೆ ತುಂಬಾ ಐಟಮ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದೆ, ಬಟ್ ಈಗ ಕಂಟ್ರೋಲ್ ಮಾಡಿದೀನಿ. ಎಷ್ಟು ಬೇಕೋ ಅಷ್ಟೇ ಪರ್ಚೇಸ್ ಮಾಡ್ತೀನಿ. ನಿಮ್ಮಿಂದ ಕಲ್ತಿದ್ದು ಇದೆಲ್ಲ. ನೀವು ಅಣ್ಣ ನನ್ಗೆ ಒಂಥರ ಫೇವರೇಟ್ ಬೆಸ್ಟ್ ಕಪಲ್. ಆ ದೇವರು ನಿಮ್ಮಿಬ್ರಿಗೂ ಒಳ್ಳೇದ್ ಮಾಡ್ಲಿ. ಯಾವಾಗ್ಲೂ ಸುಖ ಸಂತೋಷ ನೆಮ್ಮದಿಯಿಂದ ಜೊತೆಯಾಗಿ 100 ಕಾಲ ಒಟ್ಟಿಗೆ ಜೀವನ ಸಾಗಿಸಿ ಅಂತ ಮೆಸೇಜ್ ಹಾಕಿದ್ದಾರೆ ಅಮೃತ ಅವರು. ಅವರು ವ್ಲಾಗ್ ನೋಡಿ ನನ್ಗೆ ಇಷ್ಟುದ್ದಕ್ಕೆ ಕಾಮೆಂಟ್ ಹಾಕಿದ್ದಾರೆ. ಹಾಗಾಗಿ ನನ್ಗೆ ಈ ಕಾಮೆಂಟ್ ಅನ್ನ ವ್ಲಾಗ್ ಅಲ್ಲಿ ಓದ್ಬೇಕಂತ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೆಸೇಜ್ ಅನ್ನ ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು. ಏನ್ ಗೊತ್ತಾ, ನಾವು ನೋಡಿದ್ದೆಲ್ಲ ಪರ್ಚೇಸ್ ಮಾಡೋದಿಲ್ಲ ಅಲ್ವಾ, ಹಾಗಾಗಿ ತುಂಬಾ ಜನ ಅನ್ಕೊಳ್ತಾರೆ ಕಂಜೂಸು ಅಂತ. ಕಂಜೂಸ್ ಅಂತಲ್ಲ, ಅನುಭವಗಳು ಮನುಷ್ಯನಿಗೆ ಸಾಕಷ್ಟು ಪಾಠ ಕಲಿಸುತ್ತೆ ಸ್ನೇಹಿತರೆ. ನನ್ನ ಜೀವನದಲ್ಲೂ ಆಗಿದ್ದು ಇಷ್ಟೇನೆ. ನನ್ಗೆ ನನ್ನ ಜೀವನದಲ್ಲಿ ನನ್ನದೇ ಆದಂತಹ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ. ಏನೇ ಒಂದು ವಸ್ತು ನನ್ ನೋಡಿದಾಗ, ನನ್ ಬೇಕು ಅಂತ ಅನಿಸಿದಾಗ, ನನ್ಗಿದ್ರ ಅಗತ್ಯ ಇದೆಯಾ ಅಂದ್ರೆ ಈ ದುಡ್ಡನ್ನ ಇಟ್ಟರೆ ನನ್ ಇನ್ನ ಯಾವ್ದಕ್ಕಾದ್ರೂ ಉಪಯೋಗಿಸ್ಕೊಡ್ಬಹುದಲ್ವಾ ಅಂತ ಈ ತರ ನಾನು ವಿಚಾರ ಮಾಡ್ತೀನಿ ಇಷ್ಟೇನೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೆಸೇಜ್ ಅನ್ನ ಓದಿ ನನ್ಗೆ ತುಂಬಾ ಖುಷಿ ಆಯ್ತು. ಯಾವಾಗ್ಲೂ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರ್ಲಿ. ಹಾಗೆ ವ್ಲಾಗ್ ಅನ್ನ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸಾನು ಪಾಪು ಬಂದಿದ್ದಾನೆ, ಅವನಿಗೆ ಬೇಜಾರ್ ಬರುತ್ತೆ ನಾನು ವ್ಲಾಗ್ ಅಲ್ಲಿ ಮಾತಾಡ್ತಾ ಇದ್ರೆ. ಸಂಜೆ ಹೊತ್ತಿಗೆ ಅವನ ಜೊತೆ ಕೂಡ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೇಕು. ನನ್ಗೆ ಎಷ್ಟೇ ಕೆಲ್ಸ ಇದ್ರು ಅವನ ಜೊತೆ ನಾನು ಸ್ವಲ್ಪ ಹೊತ್ತು ಸಮಯ ಕಳಿಲೇಬೇಕು ಸಂಜೆ ಹೊತ್ತಿಗೆ ಮಾತ್ರ. ಹೇಳ್ತಾ ಇದ್ದ ನನ್ಗೆ, ಏನಾದ್ರೂ ತಿಂತೀಯ ಅಂತ ಕೇಳ್ದೆ ತಾನುಗೆ. ಹಾ ಚಿಕ್ಕಮ್ಮ ಅಂತ ಹೇಳ್ದ. ಹಾಗೆ ಸ್ವೀಟ್ ಕೊಟ್ಟಿದ್ದೀನಿ. ಸಂಜೆ ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡು ಬಂದು ನಾನಿಲ್ಲಿ ಅಮ್ಮನ ಜೊತೆ ಕಾಲ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ತುಂಬಾ ದಿನಗಳಾಗಿತ್ತು ಫೋನ್ ಅಲ್ಲಿ ಮಾತಾಡ್ದೇನೆ. ಅಮ್ಮನ ಜೊತೆ ಕಾಲ್ ಅಲ್ಲಿ ಮಾತಾಡ್ತಾ ಇದ್ದೆ, ಮಾತಾಡಿದ್ದಾಯ್ತು. ತನ್ವಿ ಮಾತಾಡ್ಲಿಲ್ಲ ಇವತ್ತು. ಕೆಲವೊಂದಿನ ಫೋನ್ ಮಾಡಿದ್ದೆ, ಬರ್ತಾಳೆ ಮಮ್ಮ ಎಲ್ಲಿ ಅಂತ. ಪಾಪು ಹೋಮ್ವರ್ಕ್ ಮಾಡ್ಕೊಳ್ಳೋದಕ್ಕೆ ಅಂತ ಕೆಳಗಡೆ ಹೋಗಿದ್ದಾನೆ. ಇವತ್ತಿಂದೊಂದು ಚಿಕ್ಕ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾವುದೇ ರೆಸಿಪಿಯನ್ನು ಕೂಡ ಶೇರ್ ಮಾಡಲಿಲ್ಲ. ವೆಟ್ ಲಾಸ್ ಟಿಪ್ಸ್ ಅನ್ನ ಶೇರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.